ನಾವೆಲ್ಲ ಗೆಲ್ಲುವುದೇ ಮೋದಿ ಹೆಸರಿಂದ ಆಗಿದ್ದು, ಹೀಗಾಗಿ ಮೋದಿಯೇ ನಮ್ಮ ದೇವರು ಎಂದು ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರಾಗಬೇಕು, ಯಾವಾಗ ಮಾಡಬೇಕು ಎಂಬುದನ್ನು ನಮ್ಮ ಹೈಕಮಾಂಡ್ ನಿರ್ಧರಿಸುತ್ತೆ. ಅದನ್ನು ಹೇಳಲು ನಾನು ಬಹಳ ಜೂನಿಯರ್, ನಾನು ಪಕ್ಷಕ್ಕೆ ಬಂದು ಈಗ 10 ವರ್ಷ ಆಗ್ತಿದೆ ಅಷ್ಟೇ ಎಂದರು. ನಾನು ಪಕ್ಷದ ನೇಮಕದ ವಿಚಾರದಲ್ಲಿ ಏನು ಹೇಳೋದಿಲ್ಲ. ಪಕ್ಷದ ಕಾರ್ಯಕರ್ತರು ರಾಜ್ಯ ರಾಜಕಾರಣಕ್ಕೆ ಬನ್ನಿ ಎಂದು ಶೋಭಾ ಕರಂದ್ಲಾಜೆ ಅವರನ್ನು ಕರೆಯುತ್ತಿದ್ದರು. ಹೀಗಾಗಿ ನಾನು ಅದೇ ದಾಟಿಯಲ್ಲಿ ಶುಭಾಶಯ ಕೋರಿದ್ದೇನೆ ಅಷ್ಟೇ ಎಂದು ಸ್ಪಷ್ಟ ನೀಡಿದರು. ನಾವೆಲ್ಲ ಗೆಲ್ಲುವುದೇ ಮೋದಿ ಅವರ ಹೆಸರಿಂದ, ಮೋದಿ ನಮ್ಮ ದೇವರು, ಲೋಕಸಭಾ ಚುನಾವಣೆವರೆಗೂ ರಾಜ್ಯಾಧ್ಯಕ್ಷರ ನೇಮಕಕ್ಕೂ ಸಂಬಂಧ ಇರೋದಿಲ್ಲ. ಬಿಜೆಪಿ ಸಂಘಟನೆ ದೃಷ್ಟಿಯಿಂದ ಅಷ್ಟೇ ರಾಜ್ಯಾಧ್ಯಕ್ಷರಾಗಬೇಕು, ಲೋಕಸಭಾ ಚುನಾವಣೆಗೆ ಮೋದಿ ಅವರ ಹೆಸರಿನಲ್ಲಿ ನಡೆಯುತ್ತೆ ಅಂತ ಪ್ರತಾಪ್ ಸಿಂಹ ಹೇಳಿದರು. ಅತಿ ದೊಡ್ಡ ದುರಂತ ಎಲ್ಲ ಒಂದು ಪ್ರತಾಪ್ ಸಿಂಹ ಅವ್ರನ್ನ ಟೀಕಿಸ್ತಾ ಇಲ್ಲ, ಬಿಜೆಪಿಗರು ಮೋದಿ ಹೆಸರು ಹೇಳ್ಕೊಂಡೆ ನಾವು ಓಟ್ ಕೇಳ್ತೀವಿ ಅಂತ ಬಹಿರಂಗವಾಗಿ ಹೇಳ್ತಾರಲ್ಲ, ಅದು ದುರಂತ. ಮೋದಿ ಹೆಸರು ಹೇಳ್ಕೊಂಡೆ ಜನ ಓಟ್ ಹಾಕಂಗೆ ಇದ್ದಿದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 66 ಸ್ಥಾನ ಕುಸಿತಾ ಇರಲಿಲ್ಲ. ದೇಶ ಅಂದರೆ ಮೋದಿ ಅಂತ ಹೇಳ್ಬೋದು. ಆದರೆ ದಯವಿಟ್ಟು ಪ್ರತಿಯೊಬ್ಬ ಮತದಾರರು, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರದಲ್ಲಿ ಮತವನ್ನು ಚಲಾಯಿಸುವ ಪ್ರತಿ ಮತದಾರರು, ನಿಮ್ಮನೆ ಸಂಕಷ್ಟಕ್ಕೆ ಮೋದಿ ಬರಲ್ಲ, ನಿಮ್ಮ ಬೀದಿಲಿ ಕಸ ನಿಂತ್ಕೆಟ್ಟರೆ ಮೋದಿ ಬರಲ್ಲ, ನಿಮ್ಮ ರಸ್ತೆ ಕೆಟ್ಟವರೆ ಮೋದಿ ಬರಲ್ಲ, ಸ್ಥಳೀಯವಾಗಿ ನಿಮ್ಮ ನೆರವಿಗೆ ನಿಲ್ಲುವಂಥ ಸಂಸದರನ್ನು, ಯಾಕೆಂದರೆ ಲೋಕಸಭಾ ಚುನಾವಣೆ ಬರ್ತಿರೋದು, ವಿಧಾನಸಭೆ ಚುನಾವಣೆ ಟೈಮಲ್ಲಿ ಕೂಡ ಅದನ್ನ ಹೇಳ್ತಿದ್ರು, ನಾವು ಮೋದಿ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತೀವಿ ಅಂತ. ಏನಕ್ಕೆ ರಾಜ್ಯ ಬಿ ಜೆ ಪಿ ನಾಯಕರುಗಳಿಗೆ ತಾವೇ ಹೋಗಿ ಜನರಿಂದ ಓಟನ್ನು ಕೇಳಿ ಬಿ ಜೆ ಪಿಯನ್ನು ಗೆಲ್ಲಿಸುವಂಥ ತಾಕತ್ತಿಲ್ವಾ ಮೋದಿ ಹೊರತಾಗಿ ಅನ್ನೋ ಪ್ರಶ್ನೆ ಸಾಕಷ್ಟು ಸಲ ಮೂಡುತ್ತೆ. ಇದಕ್ಕೆ ಪ್ರತಾಪ್ ಸಿಂಹ ಅವರು ಸೆಕೆಂಡ್ ಟೈಮ್ ಅಂದರೆ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಕೂಡ ಇದೇ ಮಾತನ್ನು ಹೇಳಿದರು, ಈಗ ಮತ್ತೆ ಅದೇ ಮಾತನ್ನು ಹೇಳೋರೆ ಜನ.